नमस्कार वीक्षकरे नीवु नोड्ता इद्दीरा केकेटो न्यूज नानु श्रीनिधि। विजयपुर तालूकिन कग्गोड ग्रामदल्लि अय्यप्प स्वामिय महापूजेयन्न ಹಮ್ಮಿಕೊಳ್ಳಲಾಗಿತ್ತು। ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು 48 ದಿನಗಳ ಕಾಲ ಮಾಲೆಯನ್ನು ಧರಿಸಿ ಇಂದು ಬೆಳಗಿನ ಜಾವ ಮಡಿಲಿನಿಂದ ಒಂದು ಪೂಜೆಯನ್ನು ಸಲ್ಲಿಸಿದರು। ನಂತರ ಕಗ್ಗೋಡ ಗ್ರಾಮದಲ್ಲಿ ಬಾಳೆದಿಂಡಿನಿಂದ ಗುಡಿಯನ್ನು ಕಟ್ಟಿ ಮಹಾಪೂಜೆಯನ್ನು ಸಲ್ಲಿಸಲಾಯಿತು। ಬೆಂಕಿಯ ಮೇಲೆ ನಡೆದುಕೊಂಡು ಹೋಗುವುದು, ಕುದಿಯುವ ಎಣ್ಣೆಯ ಬಳಿಗೆ ಕೈ ಹಾಕುವುದು ಇದೆಲ್ಲ ಕೂಡ ಅಯ್ಯಪ್ಪನ ಪವಾಡೆ ಎನ್ನುತ್ತಾರೆ। ಸಂದರ್ಭದಲ್ಲಿ ಸಂಗು ಬೆಡಿಗೇರ್ ಶಂಕರ್ ಹೆಗ್ಡಿಹಾಳ್ ಸಿದ್ದರಾಮ ಚಿಕ್ಕಪಡಸಲಗಿ ಸೋಮಗುರುಸ್ವಾಮಿ ಊರಿನ ಗ್ರಾಮಸ್ಥರು ಹಾಗೂ ಮಾಲಾಧಾರಿಗಳು ಉಪಸ್ಥಿತರಿದ್ದರು। ವರದಿ ಪ್ರಭು ಕುಮಟಗಿ, ಕೆಕೆಟು ನ್ಯೂಸ್, ವಿಜಯಪುರ। ವಿಜಯಪುರ ಜಿಲ್ಲೆ ಕಾಕಣಕಿ ಗ್ರಾಮ, ನಾವು ಇವತ್ತು ಕಗ್ಗೋಡ ಗ್ರಾಮ, ವಿಜಯಪುರ ಜಿಲ್ಲೆ ಕಾಕಣಕಿ ಗ್ರಾಮ ಕಗ್ಗೋಡ ಗ್ರಾಮದಲ್ಲಿ ಮಹಾಪೂಜೆಗೆ ನೆರವೇರಿಸಿ ಬಂದಿದ್ದೆವು। ಆದರೆ ಏನಕ್ಕೆ ನಾವು 48 ದಿನದ ಉತ್ಸವನ ಪಾಲನೆ ಮಾಡಿ 48 ದಿನದ ಆದಿಂದ ಏನಕ್ಕೆ ನಾವು ಒಂದು ಇರುಂಡಿ ಅಂತೇಳಿ ಏನಕ್ಕೆ ಒಂದು ನಾವು ಕಾಯಿಯಲ್ಲಿ ತುಪ್ಪನ ತುಂಬಿಕೊಂಡು ಶಬರಿಮಲೆ ಯಾತ್ರೆ ಬೆಳೆಸ್ತೇವೆ। ಯಾತ್ರೆ ಇಲ್ಲಿದಿಂದ 1200 ರಿಂದ 1250 ಕಿಲೋಮೀಟರ್ ಏನಕ್ಕೆ ಇದು ಆಗುತ್ತೆ। ಆನಂತರ ಅಲ್ಲಿ ಹೋದಿಂದ ನಾವು ಎರಮಲೆ ಹತ್ತೊಂದು ಕೆರೆ ಒಂದು ದೇವಸ್ಥಾನ ಇದೆ ಪವರಲ್ಲ ಒಂದು, ಅಲ್ಲಿ ಹೋಗಿ ಇದು ಮಾಡಿ ನಾವು ಬಣ್ಣ ಹಚ್ಚಿ ಅಲ್ಲಿ ಅಯ್ಯಪ್ಪನ ಇದು ಮಾಡಿಕೊಂಡು ಅಲ್ಲಿದ ಏನೈತಿ ನಾವು ಪಂಪ ಇದಕ್ಕೆ ಹೋಗ್ತೀವಿ। ಪಂಪಕ್ಕೆ ಹೋಗಿ ಅಲ್ಲಿದೇನೈತಿ ಬೆಟ್ಟದಲ್ಲಿ ಏನೈತಿ ಪಾದಯಾತ್ರೆ ಒಂದು 4 ರಿಂದ 5 ಕಿಲೋಮೀಟ್ರ್ ಪಾದಯಾತ್ರೆ ಹೋಗ್ಬೇಕು। ಅಲ್ಲಿ ಹೋಗಿ ಅಯ್ಯಪ್ಪನ ಸನ್ನಿಧಾನದಿಂದ ನಾವು ಅಲ್ಲಿ ಹೋಗಿ ತುಪ್ಪ ತುಂಬಿಕೊಂಡು ಕಾಯನ್ನು ಇರುಂಡಿ ಹೋಗಿರ್ತೇವಲ್ಲರಿ ಅದನ್ನು ಹೊಡೆದು ನಾವು ಅಲ್ಲಿ ತುಪ್ಪದ ಅಭಿಷೇಕ ಮಾಡ್ಕೊಂಡು ಒಳ್ಳೆ ಏನೈತಿ ಅಯ್ಯಪ್ಪನ ಇದು ಮಾಡ್ಕೊಂಡು ಐತಿ ಒಳ್ಳೆ ಅವ್ರ ಕಾಣ ಐತಿ ಇದು। ನಿಮ್ಮ ಹೆಸರು? ನಿಮ್ಮ ಹೆಸರು ಹೇಳ್ರಿ? ನನ್ನ ಹೆಸರು ಕುಮಾರ್ ಗುರುಸ್ವಾಮಿ ಅಂತಂದು, ಕಾಕಣಕಿ ಗ್ರಾಮದವರು ಹೇಳ್ರಿ। ಸ್ವಾಮಿ ಶರಣಮಯ್ಯಪ್ಪ, ಈ ಕಗ್ಗೋಡ ಗ್ರಾಮದಲ್ಲಿ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆ ಹಾಗೂ ಅಗ್ನಿ ಪೂಜೆಯನ್ನು ಇವತ್ತು ನೆರವೇರಿಸಲಾಯಿತು। ವಿಜಯಪುರ ತಾಲೂಕಿನ ಕಗ್ಗೋಡ ಗ್ರಾಮ ಹಾಗೂ ಈ ಊರಲ್ಲಿ ಎರಡನೇ ಬಾರಿ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆ ಹಾಗೂ ಅಗ್ನಿ ಪೂಜೆಯನ್ನು ನೆರವೇರಿಸ್ತಾ ಇದ್ದೇವೆ। ಈ ಪೂಜೆಯನ್ನು ನೆರವೇರಿಸಲು ಈ ಊರಿನ ಭಕ್ತಾದಿಗರು ಕೂಡ ಸಹಾಯ ಮಾಡಿದ್ದಾರೆ, ಅದು ಮಾಲಾಧಾರಿಗಳು ಕೂಡ ಎಲ್ಲರೂ ಕೂಡ ಈ ಅಯ್ಯಪ್ಪ ಸ್ವಾಮಿ ಪೂಜೆಯನ್ನು ಮಾಡ್ಕೊತ ಹೋಗ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದೀವಿ। ಎಷ್ಟು ವರ್ಷ ಆಯಿತು ನಿಮ್ಮ ಮಲೆ ಹಾಕೊಳ್ಳೋಕೆ? ನಮ್ಮ ಮಲೆ ಹಾಕೊಳ್ಳೋಕೆ 17 ವರ್ಷ ಆಯಿತು। 17 ವರ್ಷ ಆಯಿತು। ನಿಮ್ಮ ಹೆಸರು? ಸಾಬು ಗುರುಸಮ್ ಕಾಟಣ. ಸ್ವಾಮಿ ಶರಣಯ್ಯಪ್ಪ, ನಾವು ಚಿಕ್ಕಪಡಸಲಗಿ ಗ್ರಾಮದಲ್ಲಿ ಬರತಕ್ಕಂಥ ಜಮಖಂಡಿ ತಾಲೂಕು ಬಾಗಲಕೋಟೆ ಜಿಲ್ಲೆಯಿಂದ ಈ ವಿಜಯಪುರ ಜಿಲ್ಲೆಯ ಕಗ್ಗೋಡ ಗ್ರಾಮಕ್ಕೆ ನಾವು ಬಂದಿದ್ದೀವಿ। ಬೆಳಗ್ಗೆ ಮುಂಜಾನೆ 11 ಗಂಟೆಗೆ ಬಂದು ನಾವು ಇಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವಸ್ತುಗಳನ್ನ ಅಂದರೆ ಬಾಳೆಗಿಂಡು ಮತ್ತು ದೀಪ ಸೇರಿದಂತೆ ಹೂವು ಅವುಗಳನ್ನ ಎಲ್ಲವನ್ನು ಈ ಅಲಂಕಾರಕ್ಕೆ ನಾವು ಬಳಸ್ಕೊಂಡು ಈ ಒಂದು ವಿಜೃಂಭಣೆ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ। ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆ ಮತ್ತು ಅಗ್ನಿ ಪೂಜೆ, ಈ ಪೂಜೆಗೆ ಈ ಸುತ್ತಮುತ್ತಲಿನ ಗ್ರಾಮದಗಳಾಗಿರ್ತಕ್ಕಂಥ ಕಾಕಂಡಕಿ ಚಿಕ್ಕಪಡಸಲಗಿ ಕಿಲಾರಟ್ಟಿ ಸೇರಿದಂತೆ ಇತರ ಹಳ್ಳಿಗಳಿಂದ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಕೂಡ ಆಗಮಿಸಿ ಅವರು ಕೂಡ ಈ ಗ್ರಾಮದಲ್ಲಿ ಈ ಪೂಜೆಗೆ ಒಂದು ಮೆರಗನ್ನು ತಂದುಕೊಟ್ಟಿದ್ದಾರೆ। ಅದರಂತೆ ಈ ಗ್ರಾಮದಲ್ಲಿ ಸಹ ಗ್ರಾಮಸ್ಥರ ಒಂದು ದಾನಿಗಳು ಸಹ ಅದರಂತೆ ಪೂಜ್ಯರಾಗಿರ್ತಕ್ಕಂಥ ಹಿರೇಮಠ ಪೂಜ್ಯರು ಇತರ ಎಲ್ಲ ಒಂದು ಈ ಗ್ರಾಮದ ಅಮ್ಮಂದಿರು ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಮೆರವು ತಂದುಕೊಟ್ಟಿದ್ದಾರೆ। ಅದರಂತೆ ಈ ಗ್ರಾಮದಲ್ಲಿ ಈ ಸಂಗು ಬಡಿಗರ ಗುರುಸ್ವಾಮಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ನೇತೃತ್ವವನ್ನು ವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ, ಅವರಿಗೂ ಕೂಡ ತುಂಬ ಆಭಾರ ಇರುತ್ತೆ ಅಯ್ಯಪ್ಪ ಸ್ವಾಮಿ। ಹೊಸ ವರ್ಷ ಹೊಸ ಆಚರಣೆ, ವಿಜಯಪುರದಲ್ಲಿ ವಿಜೃಂಭಣೆಯಿಂದ ದ ಫರ್ನ್ ರೆಸಿಡೆನ್ಸಿ ಹೋಟೆಲ್ನಲ್ಲಿ ನ್ಯೂ ಇಯರ್ ಈವ್ ಬ್ಯಾಚ್ ನಡೆಯಲಿದೆ। ಇದರಲ್ಲಿ ವಿಶೇಷವಾಗಿ ರುಚಿಕರ ಆಹಾರದ ಬುಫೆ, ಅನ್ಲಿಮಿಟೆಡ್ ಮಾಕ್ಟೇಲ್ಸ್, ಲೈವ್ ಡಿಜೆ, ಸಿಂಗಿಂಗ್, ಎಂಟರ್ಟೈನ್ಮೆಂಟ್, ಗೇಮ್ಸ್ ಮತ್ತು ಕೇತವರಿಗೆ ಆಕರ್ಷಕ ಗಿಫ್ಟ್ ಕೂಡ ಕೊಡಲಾಗುವುದು। ಅರ್ಲಿ ಬರ್ಡ್ ಆಫರ್ನಲ್ಲಿ ರೋಚಕ ಬೆಲೆಗಳು ಲಭ್ಯ। ನ್ಯೂ ಇಯರ್ ಬ್ಯಾಚ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ। ಸ್ಥಳ ದ ಫರ್ನ್ ರೆಸಿಡೆನ್ಸಿ, ಅಥಣಿ ರಸ್ತೆ, ಆಲ್ ಅಮೀನ್ ಮೆಡಿಕಲ್ ಕಾಲೇಜ್ ಹತ್ತಿರ, ವಿಜಯಪುರ। ಪ್ರಸ್ತುತಪಡಿಸುವವರು ಅಜ್ವಾ ರೆಸ್ಟೋರೆಂಟ್ ಇನ್ ಅಸೋಸಿಯೇಷನ್ ವಿತ್ ದ ಫರ್ನ್ ರೆಸಿಡೆನ್ಸಿ। ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9513546651 ಅಥವಾ 9513546657 ಅಥವಾ 9513546660। ಎಲ್ಲರೂ ಬನ್ನಿ, ಭಾಗವಹಿಸಿ, ಆನಂದಿಸಿರಿ। ನಮ್ಮ ಸುದ್ದಿಗಳನ್ನು ನೋಡಲು ಕೆಕೆಟು ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಅನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ। ಧನ್ಯವಾದ।